ಜೆಡಿಎಸ್ ಜನತಾ ಜಲಧಾರೆ ಜಲಯಾತ್ರಿಯ ಪೂರ್ವಭಾವಿ ಸಭೆ ಹುಬ್ಬಳ್ಳಿ ಜಾತ್ಯತೀತ ಜನತಾದಳದ ವತಿಯಿಂದ ಜನತಾ ಜಲಧಾರೆ ಜಲಯಾತ್ರಿಯ ಯಶಸ್ವಿಗೆ ಜಿಲ್ಲೆಯ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷ ಗುರುರಾಜ್ ಹುಣಸಿ ಮರದವಹಿಸಿದರು ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷ ಬಿಬಿ ಗಂಗಾಧರ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಅಧ್ಯಕ್ಷ ಹಜರತ್ ಅಲಿ ಜೋಡ್ಮನಿ ಮಹಿಳಾ ಘಟಕದ ಅಧ್ಯಕ್ಷೆ ರೇಖಾ ನಾಯ್ಕರ್ ಶ್ರೀಶೈಲ ಮೂಲಿಮನಿ ತುಳಸಿಕಾಂತ್ ಕೋಡೆ ಗಂಗಾಧರ ಪೇರೂರ್ ಶ್ರೀಶೈಲ ಮೂಲಿಮನಿ ಜೆಎನ್ ತೋಟದ್ ಶೋಭಾ ಪಾಲ್ವೆ ಫರೀದಾ ರೋಣದ್ ಹಾಗೂ ಜಿಲ್ಲೆಯ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದಾರೆ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ 15 ಭಾಗಗಳಲ್ಲಿ ಈ ಒಂದು ಜಲ್ದಾರ್ ಕಾರ್ಯಕ್ರಮವನ್ನು ದಿನಾಂಕ 16 ರಂದು ಹನುಮ ಜಯಂತಿ ದಿನದಂದು ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಎಲ್ಲ ಕಡೆಗಳಲ್ಲೂ ಒಂದೇ ಸಮಯಕ್ಕೆ ಪೂಜೆ ಪುರಸ್ಕಾರವನ್ನು ಮಾಡಲಾಗುವುದು ಸುಮಾರು 184 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಜಲಧಾರೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮತ್ತು ವಿಜೃಂಭಣೆಯಿಂದ ಸ್ವಾಗತ ಮಾಡುವಂತ ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ ಪಾದಯಾತ್ರೆ ನಾವು ಮಾಡ್ತಿರುವ ಹುಬ್ಳಿಲಿಂದ ಹುಬ್ಳಿ ಧಾರವಾಡದಿಂದ ಸಾಕಷ್ಟು ಮಹಿಳಾ ಮತ್ತು ಎಲ್ಲ ನಾವು ಒಂದು ಪಕ್ಷದಿಂದ ಎಲ್ಲರೂ ಹುಬ್ಳಿ ಆಗಲಿ ಧಾರವಾಡ ಆಗಲಿ ಕುಂದಗೋಳ ಆಗಲಿ ಈ ಕ್ಷೇತ್ರದಿಂದ ನಾವೆಲ್ಲರೂ ಕೂಡಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಈ ರಥವನ್ನು ನಾವು ಒಯ್ಯೋರಿದ್ದೀವಿ ಇದಕ್ಕೆಲ್ಲ ಮುಂದಿನ ದಿನದಲ್ಲಿ ಜನತಾದಳದ ಏನನ್ನೋದು ಒಂದು ಪಕ್ಷವನ್ನು ನಾವು ತೋರಿಸ್ತೀವಿ